ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನಾದ್ಯಂತ ಎಲ್ಲ ಬಿಸಿಯೂಟ ತಯಾರಕರ ಬೇಡಿಕೆ ಈಡೇರಿಕೆಗಾಗಿ ದಿನಾಂಕ 21-22 ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಭಾಗವಹಿಸುವುದರಿಂದ ಆಗುವ ವ್ಯತ್ಯಯದ ಬಗ್ಗೆ ಅಕ್ಷರ ದಾಸೋಹ ಅಧಿಕಾರಿಗಳಾದ ಗಂಗಾಧರ್ ಅವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ನಿಂದ ದಿನಾಂಕ 21-22 ಜನವರಿ 2020 ಬೆಂಗಳೂರು ಚಲೋಕ್ಕೆ ಶಿರಾ ತಾಲೂಕಿನಾದ್ಯಂತ ಎಲ್ಲ ಶಾಲೆಗಳ ಬಿಸಿಯೂಟ ತಯಾರಕರು ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಜನವರಿ 21-22 ಬೆಂಗಳೂರಿನ ಚಲೋ ಕಾರ್ಯಕ್ರಮಕ್ಕೆ ಭಾಗವಹಿಸುವುದರಿಂದ ಆಗುವ ವ್ಯತ್ಯಯದ ಬಗ್ಗೆ ಅಕ್ಷರ ದಾಸೋಹ ಅಧಿಕಾರಿ ಗಂಗಾಧರ್ ಅವರನ್ನು ಭೇಟಿ ಮಾಡಿ ವಿವರಣೆ ಪಡೆಯಲಾಯಿತು. ಈಗ ಬಿಸಿ ಊಟದ ಅಡಿಗೆ ಸ್ಟ್ರೈಕ್ ಇದೆ, 2 ಡೇಸ್ ಅನಿರ್ದಿಷ್ಟ ಕಾಲ ಅಂತ ಹೇಳ್ತಾ ಇದ್ದಾರೆ. ಆ ದಿನಗಳಲ್ಲಿ ಯಾವ ಥರ ಈ ತಾಲೂಕಲ್ಲಿ ಬಿಸಿ ಊಟಕ್ಕೆ ಅಡುಗೆ ಮಾಡುವ ವ್ಯವಸ್ಥೆ ಮಾಡಿದ್ದೀರಂತೆ? ಸರ್, ನನ್ನ ಹೆಸರು ಗಂಗಾಧರ್ ಅಂತ. ಅಕ್ಷರದಾಸೋಹ ತಾಲೂಕು ಸಹಾಯಕ ನಿರ್ದೇಶಕನಾಗಿ ಸುಮಾರು 1.5 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ತಿಳಿಸ್ದಂಗೆ ಕರ್ನಾಟಕ ರಾಜ್ಯ ಅಕ್ಷರದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ನಿಂದ ಈಗಾಗಲೇ 2 ದಿನಗಳ ಬೆಂಗಳೂರು ಚಲೋ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಸಾಕಷ್ಟು ಇಲಾಖೆಯ ಗಮನಕ್ಕೆ ಇದುವರೆಗೂ ನಮ್ಗೆ ಕೊಟ್ಟಿಲ್ಲ. ಇನ್ನು ಮಾನ್ಯ ಆಯುಕ್ತರಿಗೆ ಗಮನ ತಂದಿದ್ದಾರಂಥ ಮಾಹಿತಿಯನ್ನು ನಮಗೆ ಮೌಖಿಕವಾಗಿ ಕೇಳ್ಪಟ್ಟಿದ್ದೇವೆ. ಆದರೆ ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಪಂಚಾಯತ್ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಮ್ಮ ಈ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಅಧಿಕೃತವಾಗಿ ಅವರು ನಮಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಲಿಖಿತವಾಗಿ. ಆದ ಕಾರಣ ಮುಂಜಾಗ್ರತ ಕ್ರಮವಾಗಿ ನಮ್ಮ ತಾಲೂಕಲ್ಲಿ ಸುಮಾರು 472 ಶಾಲೆಗಳಲ್ಲಿ ಅಕ್ಷರದಾಸೋಹ ಕಾರ್ಯಕ್ರಮಕ್ಕೆ ಯಾವುದೇ ಮಕ್ಕಳು ಬಿಸಿಯೂಟದಿಂದ ವಂಚಿತರ ಆಗದೇ ರೀತಿಯಲ್ಲಿ ತಾಯಂದಿರ ಸಮಿತಿಯನ್ನು ಹಾಗೆ SDMCಯನ್ನು ಪೋಷಕರ ಕಡೆಯಿಂದ ಹಾಗೂ ಶಿಕ್ಷಣಾಸಕ್ತರಿಂದ ಸಾಕಷ್ಟು ಅವ್ರ ಕಡೆಯಿಂದ ಸಹಾಯವನ್ನು ಮತ್ತು ಸಹಕಾರವನ್ನು ತಗೊಂಡು ಯಾವುದೇ ಕಾರಣಕ್ಕೂ ಬಿಸಿಯೂಟ ನಿಲ್ಲದಂಗೆ ಈಗಾಗಲೇ ತಾಲೂಕಿನ ಎಲ್ಲ ಮುಖ್ಯ ಶಿಕ್ಷಕರಿಗೆ, CRPಗಳಿಗೆ, ನಮ್ಮ ಇಲಾಖೆ ಹಂತದಿಂದ BEO ಅವರು, ನಾವು ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಬಿಸಿಯೂಟ ನಿಲ್ಲದ ರೀತಿಯಲ್ಲಿ ಕ್ರಮವನ್ನು ತಗೊಂಡು. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಕೃಷಿ ಇಲಾಖೆಯಿಂದ ಕೃಷಿ ಮೇಳ ಹಾಗೂ ರೈತರ ಸಮಾವೇಶ ಏರ್ಪಡಿಸಲಾಗಿತ್ತು. ಶ್ರೀನಿವಾಸ್ ಅವರು ನೇರವಾಗಿ ಈ ದೇಶದ 130 ಕೋಟಿ ಜನರಿಗೆ ಅನ್ನ ನೀಡುವಂತಹ ಅನ್ನದಾತನಿಗೆ ಬೇಕಾಗಿರುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊಡುವಂತಹ ಕಿಸಾನ್ ಸನ್ಮಾನ್ ಯೋಜನೆಗೆ 2,000 ರೂಪಾಯಿ, ಕಳಪೆ ಬೀಜ, ರಸಗೊಬ್ಬರ, ಸಬ್ಸಿಡಿ ರೂಪದಲ್ಲಿ ನೀಡುವಂತಹ ಕೃಷಿ ಚಟುವಟಿಕೆ ಸಲಕರಣೆಗಳಲ್ಲ. ರೈತನಿಗೆ ಶಾಶ್ವತವಾಗಿ ಆರ್ಥಿಕ ಭದ್ರತೆ ನೀಡುವಂತಹ ನೀರು ಮತ್ತು ವಿದ್ಯುತ್ ಸಮರ್ಪಕವಾಗಿ ನೀಡಿದರೆ ಸಾಕು, ರೈತನ ಬಾಳು ಬಂಗಾರವಾಗಲಿದೆ ಎಂದು ಮಾಜಿ ಸಚಿವ SR ಶ್ರೀನಿವಾಸ್ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ಸೋಮವಾರ ಕೃಷಿ ಇಲಾಖೆಯಿಂದ ಆಯೋಜಿಸಿದ್ದ ಕೃಷಿ ಮೇಳ ಹಾಗೂ ರೈತರ ಸಮಾವೇಶ ಕಾರ್ಯಕ್ರಮದಲ್ಲಿ ತಿಳಿಸಿದರು. ಶೋಷಿತ ವರ್ಗ ಯಾವುದಾದ್ರೂ ಇದೆ ಅಂತ ಅಂದ್ರೆ ಈ ದೇಶದಲ್ಲಿ ಅದು ರೈತ ವರ್ಗ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಹುಶಃ ಈ ದೇಶದ 130 ಕೋಟಿಗೆ ಜನಸಂಖ್ಯೆಗೆ ಅನ್ನ ಕೊಡ್ತಕ್ಕಂಥ ವರ್ಗವನ್ನು ನಾವು ಕಡೆಗಾಣಿಸ್ತಕ್ಕಂಥ ಕೆಲಸವನ್ನು ಯಾವುದೇ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಇವತ್ತು ಮೋದಿಯವರು ಒಂದು ಕಾರ್ಯಕ್ರಮ ಕೊಟ್ಟವರೆ 2,500 ರೂಪಾಯಿ ಕೊಟ್ಬಿಡ್ತೀನಿ ಅಂತ. ಯಾರ ಶಿರಾ ಬಸ್ ಸ್ಟ್ಯಾಂಡಿಗೆ ಅದನ್ನ ಇಸ್ಕೊಂಡು ಎಲ್ಲಿ ಎಣ್ಣೆ ಅಂಗಡಿಲಿ ಎಣ್ಣೆ ಹೊಡೆದು ಊರಿಗೆ ಹೋಗೋ ಹೊತ್ತಿಗೆ 1 ರೂಪಾಯಿಗೂ ಇಲ್ಲಂಗೆ ಹೋಗ್ತೀರಾ? ಇವ್ರು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ನೋಡಿ ಎಷ್ಟಿದ್ದಾವೆ. ನೇಗ್ಲು ಕೊಡ್ತೀವಿ ಅಂತಾರೆ ಇವರು ಕೃಷಿ ಇಲಾಖೆ. ಅದನ್ನು ಬಿಟ್ಟರೆ ನೀವು ಕೇಳ್ತಾ ಹೋಗಿ ಅವರವ ಸುಮಾರು ನಮ್ಮ ದೇಶದ ಹಣಕಾಸಿನಲ್ಲಿ ಬಜೆಟ್ನಲ್ಲಿ ಘೋಷಣೆ ಮಾಡ್ತಕ್ಕಂಥ ಹಣಕಾಸಿನಲ್ಲಿ ಫ್ರೀಯಾಗಿ ಕೊಡ್ತಕ್ಕಂಥವೇ ಜಾಸ್ತಿ. ಕುಳದಿಂದ ಹಿಡಿದು ನೇಗಿಲಿಂದ ಹಿಡಿದು ಅವ್ಯಾವ ಉಳುಮೆ ಮಾಡ್ತಕ್ಕಂಥ ನೇಗಿಲುಗಳಿಂದ ಹಿಡಿದು ಕೃಷಿ ಹೊಂಡಗಳಿಂದ ಹಿಡಿದು ನೀರೇ ಇರೋಲ್ಲ ಕೃಷಿ ಹೊಂಡ ಕೊಡ್ತಾರೆ ಅಲ್ವೇನ್ರಿ? ಎಷ್ಟು ಚೆನ್ನಾಗೆ ನಮ್ಮ ಕಾರ್ಯಕ್ರಮಗಳು ಕೊಡ್ತೀವಿ ನೋಡಿ ನಾವು. ಇದ್ರಾಗ ಲೂಟಿ ಮಾಡ್ಕೊಳ್ಳೋದಷ್ಟೇ, ನನ್ನ ಜಾಬ್ ತುಂಬ್ಕೊಳ್ಳೋಕೆ ನಾನು ಏನು ಮಾಡಬೇಕೋ ಅಷ್ಟನ್ನು ನಾನು ಕಂಡ ಅನುಭವದಲ್ಲಿ ನಾನು ಸುಮಾರು 20-22 ವರ್ಷದಿಂದ ಈ ರಾಜಕೀಯ ರಂಗದಲ್ಲಿದ್ದೀನಿ. ಫಸ್ಟ್ 5 ವರ್ಷ ಜಿಲ್ಲಾ ಪಂಚಾಯತಿ ಇದ್ದೆ, ಆಮೇಲೆ 4 ವರ್ಷ MLA ಆಗಿದ್ದೀನಿ. ನಾನು ಕಂಡ ಅನುಭವದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳು ಹೆಂಗಾಗ್ತಾ ಇದ್ದಾವೆ ಅಂದರೆ,
ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಜೋಬ್ ತುಂಬಿಸ್ತಕ್ಕಂಥ ಕಾರ್ಯಕ್ರಮಗಳು ಆಗ್ತವೆ. ಆಗಿಲ್ಲ ಅಂತಕ್ಕಂಥದ್ದೇ ಸನ್ಮಾನ್ಯ ಅಂದಾನಿಗೌಡರು ಇದುವರೆಗೂ ಮಾತನಾಡಿರ್ತಕ್ಕಂಥ ವಿಚಾರದಿಂದ ಪ್ರಸ್ತುತ ಪ್ರಚುರ ಪಡಿಸ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮೂಲಭೂತವಾಗಿ ಏನು ಬೇಕಾಗಿದೆಯೋ ಅದನ್ನು ನಮ್ಮನ್ನು ಆಳ್ತಕ್ಕಂಥ ಆಳುವರ್ಗ ಏನಿದ್ದಾರೆ, ಆಳುವ ವರ್ಗ ಸಮಗ್ರವಾಗಿ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಇದುವರೆಗೂ ಸಮರ್ಪಕವಾಗಿ ಯಾವ ರೈತನಿಗೆ ಏನೇನು ತಲುಪಿಸ್ಬೇಕು ಅದನ್ನು ತಲುಪಿಸ್ದಲೇ ಇರೋದ್ರಿಂದಲೇ ಇವತ್ತು ಕೃಷಿಯ ವರ್ಗ ಶೋಷಿತ ವರ್ಗವಾಗಿ ಉಳಿತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಈ ದೇಶದ ದುರ್ದೈವ ಅಂತ ಹೇಳಿದರೆ ತಪ್ಪಾಗಲಾರ. ಕಾರ್ಪೊರೇಟರ್ ಸೆಕ್ಟರ್ಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ನಷ್ಟ ಆಯಿತು ಅಂತಂದರೆ ಅದನ್ನು ತುಂಬಿಸ್ಕೊಡ್ತಕ್ಕಂಥದ್ದಕ್ಕೆ ನಮಗೂ ಗೊತ್ತಿರಲ್ಲ ನಿಮಗೂ ಗೊತ್ತಿರಲ್ಲ. ಅದನ್ನು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರ ಮಾಡ್ತಾ ಹೋಗುತ್ತೆ. ಆದರೆ ನಾವು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ನೂರಕ್ಕೆ 70 ಭಾಗ ಈ ಕೃಷಿಯನ್ನು ಅವಲಂಬಿಸಿ ಜೀವನ ಮಾಡ್ತಕ್ಕಂಥವ್ರಿಗೆ ಬಹುಶಃ ಯಾವ ಪ್ರಮಾಣದಲ್ಲಿ ಸರ್ಕಾರಗಳು ಅದ್ರ ಬಗ್ಗೆ ಗಮನ ಕೊಡಬೇಕಾಯಿತು ಅಷ್ಟು ಪ್ರಮಾಣದಲ್ಲಿ ಸರ್ಕಾರ ಅವ್ರ ಬಗ್ಗೆ ಚಿಂತನೆ ಮಾಡದಲ್ಲೇ ಇರೋದ್ರಿಂದ ಇವತ್ತು ಕೃಷಿ ವರ್ಗ ಒಂದು ರೀತಿ ಸ್ವರ್ಗಿದೆ ಅಂತ ಹೇಳಿದರೆ ತಪ್ಪಾಗಲಾರು. ಹೌದು, ಅವ್ರು ಹೇಳಿರ್ತಕ್ಕಂಥದ್ದು ಎಲ್ಲ ಅಕ್ಷರಶಃ ನಿಜವಾಗಿರ್ತಕ್ಕಂಥ ತಾಂತ್ರಿಕತೆಯನ್ನು ಅಳವಡಿಸ್ಕೊಂಡು ಕೃಷಿಯನ್ನು ಬೆಳೆದಾಗ ಲಾಭದಾಯಕವಾಗಿ ಕೃಷಿ ವರ್ಗ ಮೇಲೆ ಬರಲಿಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥದ್ದನ್ನ ಅವರ ಅನುಭವದ ಆಧಾರದ ಮೇಲೆ ಅನೇಕ ವಿಚಾರಗಳನ್ನ ಅವರು ಪ್ರಸ್ತಾಪ. ನಾವು ನೀರನ್ನು ಮಿತವಾಗಿ ಬಳಸಿ ಹೆಚ್ಚು ಸಿರಾ ಬಿಟ್ಟು ಈ ಕಡೆಗೆ ಬರ್ತಿದ್ದಂಗೆ ನೋಡ್ತಾ ಬರ್ತಾ ಇದ್ದೀನಿ. ನಿಮಗೆ ಎಲ್ಲಿ ನೀರಿದೆ ನೀವು ಯಾವ ಕೃಷಿ ಬೆಳೆಯಲಿಕ್ಕಾಗುತ್ತೆ ಇರ್ತಕ್ಕಂಥದ್ದು. ನಾವು ರಾಜಕಾರಣ ಮಾಡ್ತೀವಿ ಓಟ್ಗೋಸ್ಕರನೇ ನಾವು ನೀರು ಕೊಡ್ತೀವಿ ನಿಮಗೆ ಅಲ್ಲಿ ಕೊಡ್ತೀವಿ ಕೇವಲ ನಿಮ್ಮಲ್ಲಿ ಓಟ್ ಹಾಕ್ಸ್ಕೊಳಕ್ ಮಾತ್ರ ನಾವು ಮಾಡ್ತಾ ಇರ್ತೀವಿ ರಾಜಕಾರಣ. ಅಷ್ಟು ಬಿಟ್ಟರೆ ನಾವು ಇವರೆಗೂ ತಯಾರಿಲ್ಲ. ಇವತ್ತು ಈ ಸಾರಿ ನೀವು ನೋಡಿ ಈ ಸಾರಿ ಡ್ಯಾಮ್ಗಳು ಈಗಲೂ ಕೂಡ ಡ್ಯಾಮಲ್ಲಿ ಸುಮಾರು 75% ನೀರಿದೆ. ಹಿಂದೆ ಅತ್ಯಂತ ಹೆಚ್ಚು ಮಳೆಯಾಗಿ ಓವರ್ಫ್ಲೋ ಆಗಿ ಡ್ಯಾಮು ಸುಮಾರು 4-3 ಸತತವಾಗಿ ಸಮುದ್ರಕ್ಕೆ ಹೋಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. 500-600 TMC ನೀರು ಸಮುದ್ರವನ್ನು ಸೇರಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಬಹುಶಃ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶದವರು ನಮ್ಮಲ್ಲಿ ಕೊರಟಗೆರೆ ಮದಿಗೆ ಪಾವಗಡದವರೆಗೂ ಕೂಡ ನೀರು ತಂದಿದ್ದಾರೆ. ಇದಕ್ಕಿಂತ ಮೊದಲೇ ಅವರು ಫೀಡರ್ ಕೆನಲ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ ಅಂತಕ್ಕಂಥದ್ದನ್ನ ನಾವು ಸ್ಪಷ್ಟವಾಗಿ ಎಲ್ಲರೂ ಒಪ್ಕೋಬೇಕಾಗುತ್ತೆ. ಯಾವುದೇ ಸರ್ಕಾರ ಇರ್ಬೋದು, ನಾನು ಈ ಸರ್ಕಾರ ಆ ಸರ್ಕಾರ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಕಳೆದ ಅವಧಿಯೂ ಕೂಡ ನಮ್ಮ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದರು, ಅವರಿಗೆ ನಾನು ಒಂದು ವಿಚಾರ ಪ್ರಸ್ತಾಪ ಮಾಡಿದೆ, ನಮ್ಮ ಜಿಲ್ಲೆಗೆ ನೀವು ಏನು ಕೊಡಿದ್ರು ಚಿಂತೆ ಇಲ್ಲ, ನೀವು ಕೊಟ್ಟಿರ್ತಕ್ಕಂಥ ಅಲೋಕೇಶನ್ಗೆ ನಾನು ಓಟ್ ತಗೊಳಕ್ಕೆ ನಾನು ಅಷ್ಟು ಯೋಜನೆಗಳು ಮಾಡಿಸಿದ್ದೀನಿ, ಜಯಚಂದ್ರ ಅವರು ಓಟ್ ತಗೊಳಕ್ಕೆ ಅವರಷ್ಟು ಯೋಜನೆಗಳು ಮಾಡಿದ್ದಾರೆ, ಅಲ್ಲಿ ಸುರೇಶ್ ಓಟ್ ತಗೊಳಕ್ಕೆ ಕುಣಿಗಳಿಗೆ ಅವರಷ್ಟು ಯೋಜನೆ ಮಾಡಿದ್ದಾರೆ, ಸುರೇಶ್ ಗೌಡ ರೂರಲ್ಗೆ ಹೋಗೋಕ್ಕೆ ನೀರು ತಗೊಳಕ್ಕೆ ನೀರು ಓಟ್ ತಗೊಳಕ್ಕೆ ಅವರಷ್ಟು ಯೋಜನೆಗಳನ್ನ ಮಾಡಿ 118 TMC ನೀರುಗಳು ಬೇಕಾಗಿದೆ ನಾವು ಮಾಡಿರ್ತಕ್ಕಂಥ ಯೋಜನೆಗಳನ್ನ ಅನುಷ್ಠಾನಗೊಳಿಸ್ಲಿಕ್ಕೆ. ನೋಡಿ ಈ ವರ್ಷ ಸತತವಾಗಿ 7-6 ನೀರು ಹರಿದಿದೆ, ಅಪ್ ಟು ಜನವರಿ ನೀರು ಹರಿದಿದೆ, ಡಿಸೆಂಬರ್ ಎಂಡ್ವರೆಗೂ ಇಷ್ಟು ಹರಿದ್ರೂ ಕೂಡ ಸಮಗ್ರವಾಗಿ ಯಾವುದೇ ತಾಲೂಕಿನಲ್ಲಿ ಯಾವುದೇ ಕೆರೆಗಳನ್ನು ನಾವು ತುಂಬಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ, ಮುಂದೂ ಕೂಡ ಆಗೋಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಚಪ್ಪಳೆ ಹೊಡಿಬೇಡಿ, ನಾವು ಯಾವುದೇ ಕಾರಣಕ್ಕೂ ತುಂಬಿಸ್ಲಿಕ್ಕೆ ಆಗಲ್ಲ. ಈ ಒಂದು ಕಾರಣಕ್ಕೆ ನೀವೇನು ಕೊಡಿದ್ರು ಚಿಂತೆ ಇಲ್ಲ, ನಮ್ಮ ಜಿಲ್ಲೆಯ ಪರವಾಗಿ ನೀವು ಇದೇ ವರ್ಷದಲ್ಲಿ ಯಾರು ಅನುಷ್ಠಾನಗೊಳಿಸಿ ಅಂತ ಹೇಳಲ್ಲ, ಅಟ್ಲೀಸ್ಟ್ ಒಂದು 5 ಇಯರ್ಸ್ ಯೋಜನೆ ತಾಳಿ, ಈಗಿರ್ತಕ್ಕಂಥ ಚಾನಲನ್ನು ವೈಡನ್ನಾರ ಮಾಡಿ, ಇಲ್ಲ ಒಂದು ಫ್ಲಡ್ ಕೇರಲ್ಲಾರ ಮಾಡಿಕೊಡಿ, ನಿಮ್ಮ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ಈ ಜಿಲ್ಲೆಯ ಜನ ನಿಮಗೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾನು ಪ್ರತಿ ಕ್ಯಾಬಿನೆಟ್ನಲ್ಲೂ ಕೂಡ ಅವರಿಗೆ ವಿಚಾರ ಪ್ರಸ್ತಾಪ ಮಾಡ್ತಾ ಹೋದೆ. ನಾನು ಯಾಕೆ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇರಲ್ಲ ಅಂತಕ್ಕಂಥದ್ದನ್ನ ಹೇಳಿದೆ ಅಂದರೆ, ನಾನು ಯಾವಾಗ ನಿಂತ್ಕೊಂಡೆ ವಾಸು ನನ್ನ ಜಾತಿ ಜನ ಎಲ್ಲೆಲ್ಲವರು ಅವ್ರಿಗೆ ಹೇಳ್ಕೊಂಬಿಟ್ಟು ಓಟ್ ಹಾಕ್ಸ್ಕೊಂಬಿಡ್ತೀನಿ, ಇನ್ನೊಂದು ಜಾತಿ ಯಾವಾಗ ನಿಂತ್ಕೊಂಡು ಅವನ ಜಾತಿ ಹಿಡ್ಕೊಂಡು ಅವನು ಅಧಿಕಾರಿಗೆ ಬರ್ತಾನೆ. ಈ ಜಾತಿ ವ್ಯವಸ್ಥೆ ಒಳಗೆ ನಾವು ಅಧಿಕಾರಕ್ಕೆ ಬರಲಿಕ್ಕೆ ಏನೇನು ಬೇಕೋ ಅದನ್ನು ಮಾಡ್ಕೊಂತೀವಿ. ನಿಮ್ಮನ್ನು ಉರ್ದುಂಬಿಸಿ
ಆದರೆ ಯಾವುದೇ ಜಾತಿ ಇಲ್ದಂಥ ಇಲ್ದಲೇ ಇರತಕ್ಕಂಥ ರೈತ ಜಾತಿಯನ್ನು ಉದ್ಧಾರ ಮಾಡ್ತಕ್ಕಂಥ ಕೆಲಸವನ್ನು ಮೊದಲು ನಾವೆಲ್ಲ ಸೇರಿ ಮಾಡ್ತಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡಿದಾಗ ಮಾತ್ರ ಬಹುಶಃ ಅಂದಾನಿ ಅಪ್ಪನವರು ಇದುವರೆಗೂ ಹೇಳಿರ್ತಕ್ಕಂಥ ಸಮಗ್ರ ಕೃಷಿಯನ್ನು ನಾವು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮಾಡ್ತಲೇ ಇರ್ತಾರೆ, ನೀವು ಎಷ್ಟು ಜನ ರೈತರು ನೀವು ಅದು ಕೃಷಿ ಯಾವುದು ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಿಡಿಸಿ ಬಿಡಿ, ಕೃಷಿ ಉತ್ಸವ ಅಂತ ಮಾಡ್ತಾರೆ, ನೀವ್ ಎಲ್ಲಿ ಹೋಗುತ್ತೆ ಗಾಡಿ ಎಲ್ಲಿ ಬರುತ್ತೆ ಗೊತ್ತಿಲ್ಲ, ಯಾರ್ಯಾರು ಅನೌನ್ಸ್ ಮಾಡ್ತಾರೆ ಗೊತ್ತಿಲ್ಲ. ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಂಜಾವುತ ಸ್ವಾಮೀಜಿ, ದುಡ್ಡು ಗಳಿಸುವುದೇ ಕೃಷಿಯಾಗಬಾರದು, ವ್ಯವಸಾಯ ಮಾಡುವಂತಹ ಇಚ್ಛಾಶಕ್ತಿ ಸಮಾಧಾನವಿದ್ದರೆ ಕೃಷಿ ಪ್ರತಿಯೊಬ್ಬರ ಅನ್ನದಾತನಿಗೂ ನೆಮ್ಮದಿ ಬದುಕು ನೀಡುತ್ತದೆ ಎಂದು ತಿಳಿಸಿದರು. ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿ ಅವರು ದಿನ ಊಟ ಮಾಡ್ತಾರೆ. ಒಂದ್ ರೀತಿ ಸಾಲ ಮನ್ನಾ ಮಾಡಬಹುದು ನೀವು, ಆದರೆ ಇನ್ನು ಉಳಿದಂತ ಎಲ್ಲ ಸಾಲಗಳನ್ನು ಮನ್ನಾ ಮಾಡ್ಲಿಕ್ಕೆ ಆಗೋದಿಲ್ಲ. 5 ವರ್ಷದ ಬಡ್ಜೆಟ್ ಒಂದೇ ಸರಿ ಸಾಲ ಮನ್ನಾ ಮಾಡ್ಲಿಕ್ಕೆ ಕೊಟ್ಟರು ಅದು ಬಗೆಹರಿಯುವ ಕೆಲಸ ಅಲ್ಲ. ಪೂರಕವಾದ ವ್ಯವಸ್ಥೆಗಳನ್ನು ಮಾಡಿ. ಯಾವುದೇ ಸರ್ಕಾರಗಳು ರೈತನಿಗೆ ಬೇಕಾದಂಥ ಯೋಜನೆಗಳನ್ನ ಘೋಷಣೆ ಮಾಡೋದು ಅಂತ ಹೇಳಿದ್ರೆ ಒಂದಷ್ಟು ಸಬ್ಸಿಡಿಗಳನ್ನು ಕೊಟ್ಟು ಒಂದಷ್ಟು ಪರಿಕರಗಳನ್ನು ಕೊಟ್ಟು ಬಿಟ್ಟರೆ ಆಗೋಯ್ತು, ಇನ್ನೊಂದಷ್ಟು ಬೀಜ ಗೊಬ್ಬರ ಕೊಟ್ಟರೆ ಆಗೋಯ್ತು, ಆದರೆ ಅದು ಬೆಳೀಲಿಕ್ಕೆ ನೀರೇ ಇಲ್ಲ ಹಾಗೆ ಅಂತ ಹೇಳಿದ್ರೆ ಏನು ಮಾಡ್ತಾರೆ, ಮಳೆ ಇಲ್ಲ ಹಾಗೆ ಅಂತ ಹೇಳಿದ್ರೆ ಏನು ಮಾಡ್ತಾರೆ. ಅದಕ್ಕಾಗಿ ಒಂದಷ್ಟು ಕೆಲಸಗಳು ಆಗಿದ್ದಾವೆ, ಆದರೆ ಪೂರಕವಾದ ನೀರು ಎಲ್ಲಿಂದ ಬರ್ತದೆ? ಏನೋ ನಮ್ಮ ತಾಲೂಕುಗಳಿಗೆ ಈಗ ಅಪ್ಪರ ಭದ್ರ ಯೋಜನೆ ಮಾಡ್ತಾ ಇದ್ದಾರೆ, ಅದು ಕುಂಟುಕೊಂಡು ಸಾಗಿದೆ. ಅದೇ ಅದಕ್ಕೆ ಬೇಕಾದಂಥ ಸ್ಪೀಡ್, ಮತ್ತು ಅದಕ್ಕೆ ಬೇಕಾದಂಥ ಅನುದಾನ, ಮತ್ತು ಅದಕ್ಕೆ ಕಾಯಕಲ್ಪ ಒದಗಿಸುವಂಥ ಅಧಿಕಾರಿಗಳನ್ನ ಬಿಗಿ ಮಾಡಿ ಕೆಲಸ ಮಾಡಿಸಿದ್ದೆ. ಇಲ್ಲಿ ನಾನು ನಿನ್ನೆ ಪಾವಗಡ ತಾಲೂಕಿನಲ್ಲಿ ಹೇಳ್ತಾ ಇದ್ದೆ, ಆಂಧ್ರ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಬಂದಿದ್ದರು ರಾಜಶೇಖರ ರೆಡ್ಡಿ. ಈ ಸಂದರ್ಭದಲ್ಲಿ ಮಧುಗಿರಿ ವಿಭಾಗ ಉಪಕೃಷಿ ನಿರ್ದೇಶಕರಾದ ಟಿಎಸ್ ಅಶೋಕ್, ಸಹಾಯಕ ಕೃಷಿ ನಿರ್ದೇಶಕರಾದ ಆರ್ ರಂಗನಾಥ್, ಡಾಕ್ಟರ್ ಎಚ್ ನಾಗರಾಜು, ಕೃಷಿ ಅಧಿಕಾರಿಗಳಾದ ಎಂ ರಾಹುಲ್, ಸುರೇಶ್ ನಲ್ಲೂರು, ಮಂಜುನಾಥ್, ಗೋವಿಂದಪ್ಪ ಸೇರಿದಂತೆ 10 ತಾಲೂಕುಗಳ 100 ರೈತರು ಉಪಸ್ಥಿತರಿದ್ದರು. ಹರಿಹರ ತಾಲೂಕು ರಾಜನಹಳ್ಳಿಯಲ್ಲಿ ವಾಲ್ಮೀಕಿ ಜಯಂತಿ ಹಾಗೂ ಶ್ರೀಮಠದ 25ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಫೆಬ್ರವರಿ 8 ಹಾಗೂ 9ನೇ ತಾರೀಕಿನಂದು ನಡೆಸಲಾಗುವುದು ಎಂದು ಶ್ರೀ 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 ಪ್ರಸನ್ನಾನಂದ ಸ್ವಾಮೀಜಿಗಳು ತಿಳಿಸಿದರು. ಶ್ರೀ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಮಹಾರಾಜ್ ಕಿ ಜೈ. ಮಹರ್ಷಿ ವಾಲ್ಮೀಕಿ ಅವರಿಗೆ ಜೈ. ಮಹರ್ಷಿ ವಾಲ್ಮೀಕಿ ಅವರಿಗೆ ಜೈ. ರಾಜ ವೀರ ಮಧುಕರಿ ನಾಯಕರಿಗೆ ಜೈ. ರಾಜ ಕಸ್ತೂರಿ ರಂಗಪ್ಪ ನಾಯಕರಿಗೆ ಜೈ. ಅಖಂಡ ಕರ್ನಾಟಕದ ಸಮಸ್ತ ನಾಯಕರಿಗೆ ಜೈ. ತನ್ನ ಬದುಕಿನಲ್ಲಿ ಪರಿವರ್ತನೆ ಆಗೋದ್ರ ಮೂಲಕವಾಗಿ ಮಹತ್ತರವಾಗಿರತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹಾನ್ ಸಾಧಕ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು, ಆ ಪುಣ್ಯಾತ್ಮನ ಹೆಸರಿನಲ್ಲಿ ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ಮಹರ್ಷಿ ವಾಲ್ಮೀಕಿ ಗುರುಪೀಠವನ್ನು 1998 ಫೆಬ್ರವರಿ 9ನೇ ತಾರೀಕು ಸ್ಥಾಪನೆ ಮಾಡಲಾಯಿತು. ಈ ಒಂದು ಗುರುಪೀಠ ಸ್ಥಾಪನೆಯಾಗುವ ಹಿನ್ನೆಲೆಯಲ್ಲಿ ನನ್ನ ಸಮಾಜದ ಅನೇಕ ಹಿರಿಯರು, ಬಹುತೇಕವಾಗಿ ಹೋರಾಟಗಾರರು, ಸಾಹಿತಿಗಳು, ಬುದ್ಧಿಜೀವಿಗಳು, ಇವರೆಲ್ಲರ ಪರಿಶ್ರಮದ ಫಲವಾಗಿ ಇವತ್ತು ಶ್ರೀಮಠ ಇವತ್ತು ತಲೆ ಎತ್ತಿ ನಿಂತಿದೆ. ಪ್ರಥಮ ಗುರುಗಳಾಗಿರ್ತಕ್ಕಂಥ ನಮ್ಮ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಲಿಂಗೈಕ್ಯ ಪುಣ್ಯಾನಂದಪುರಿ ಮಹಾಸ್ವಾಮೀಜಿಯವರು, ಪ್ರಾದೇಶಿಕವಾಗಿ ರಾಜ್ಯದ ಸುಮಾರು 28 ಜಿಲ್ಲೆಗಳಲ್ಲಿ ವಾಸವಾಗಿರ್ತಕ್ಕಂಥ ಈ ನಾಯಕ ಸಮುದಾಯವನ್ನು ಧಾರ್ಮಿಕ ತಳಹದಿಯ ಮೇಲೆ ಸಂಘಟನೆಯನ್ನು ಮಾಡಿರ್ತಕ್ಕಂಥ ಕೀರ್ತಿ ಪೂಜ್ಯರಿಗೆ ಸಲ್ಲುತ್ತದೆ. ಬಹುಶಃ ಅಂಥ ಪೂಜ್ಯರು 2007 ಏಪ್ರಿಲ್ 3ನೇ ತಾರೀಕು ರೈಲ್ವೆ ಅಪಘಾತದಲ್ಲಿ ವಿಧಿವಶರಾದರು. ಮತ್ತೆ 2008ರಲ್ಲಿ ನಮ್ಮ ಪೀಠಾರೋಹಣ ಕಾರ್ಯಕ್ರಮ, ಅಲ್ಲಿಂದ 11 ವರ್ಷಗಳ ಕಾಲ ಇಡೀ ರಾಜ್ಯವನ್ನು ಸುತ್ತಾಡಿ ಬಹುಶಃ ಪ್ರಾದೇಶಿಕವಾಗಿ ಎಲ್ಲ ಭಾಗಗಳಲ್ಲಿ ವಾಸವಾಗಿರ್ತಕ್ಕಂಥ ಈ ಸಮುದಾಯವನ್ನು ಈ ಮಹರ್ಷಿ ವಾಲ್ಮೀಕಿ ಜಾತ್ರೆಯಲ್ಲಿ ನಾವು ಸಾಂಘೀಕರಣಗೊಳಿಸಬೇಕು. ತನ್ಮೂಲಕವಾಗಿ ನಮ್ಮ ಇತಿಹಾಸ, ಪರಂಪರೆ, ಚರಿತ್ರೆಯನ್ನು ಮೆಲುಕು ಹಾಕಬೇಕು. ಹಾಗೆ ಸಮಕಾಲೀನ ಸಮಸ್ಯೆಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಕಳೆದ ವರ್ಷ 1ನೇ ವಾರ್ಷಿಕ ಮಹರ್ಷಿ ವಾಲ್ಮೀಕಿ ಜಾತ್ರೆಯನ್ನು ಮಾಡಿದ್ವಿ. ಈ 2ನೇ ವರ್ಷದ ಐತಿಹಾಸಿಕ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ತುಮಕೂರಿನ
ಸಿರಾ ತಾಲೂಕಿನ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ 130ನೇ ತಾಲೂಕಿದು. ಇಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಕುಲ ಬಾಂಧವರನ್ನ ಕರೀಲಿಕ್ಕೆ ನಾವು ಸಿರಾ ತಾಲೂಕಿಗೆ ಬಂದಿದ್ದೇವೆ. ಅಭಿಮಾನಪೂರ್ವಕವಾಗಿ ಬರಮಾಡಿಕೊಂಡಿರ್ತಕ್ಕಂಥ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಸಮಾಜದ ಎಲ್ಲ ಬಂಧುಗಳನ್ನು ನೀವೆಲ್ಲರೂ ಕೂಡ ಕರೆಯನ್ನು ಕೊಡ್ತಾ ಇದ್ದೀವಿ. ಸಾವಿರಾರು ಜನ ಲಕ್ಷಾಂತರ ಜನ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕಂತೇಳಿ ನಾನು ಎಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಫೆಬ್ರವರಿ 8 ಮತ್ತು 9 ತಾರೀಕು 2020 ಇಸವಿ. ಇದು ಮೀಸಲಾತಿ ಬಗ್ಗೆ ಹೋರ ಆ ಟೈಮಲ್ಲಿ 7.5% ಮೀಸಲು ಈಗಾಗಲೇ ನಾವು ರಾಜ್ಯ ಸರ್ಕಾರಕ್ಕೆ ಈ ಸಮುದಾಯದ ಬಹುಮುಖ್ಯವಾಗಿರ್ತಕ್ಕಂಥ ಬೇಡಿಕೆ ಈ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿ ಜನಸಂಖ್ಯೆಗೆ ಅನುಗುಣವಾಗಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನು ಅಂದರೆ ಹಿಂದಿನ ಸಮ್ಮಿಶ್ರ ಸರ್ಕಾರದಲ್ಲಿ ಗಮನವನ್ನು ಸೆಳೆದ್ವಿ. ಅವತ್ತಿನ ಸಂದರ್ಭದಲ್ಲಿ ಅವತ್ತಿನ ಸಮ್ಮಿಶ್ರ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ಹೋರಾಟದಕ್ಕೆ ಪ್ರತಿಫಲವಾಗಿ ಆಯೋಗವನ್ನು ರಚನೆ ಮಾಡಿದರು. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರನ್ನು ಅಧ್ಯಕ್ಷ ಮಾಡಿದರು. ಬಹುಶಃ ಬದಲಾದ ರಾಜ್ಯಘಟ್ಟದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಆಯೋಗವನ್ನು ಮುಂದುವರಿಸಿ ಈಗ ವರದಿಯನ್ನು ತರಿಸ್ಕೊಂಡು ನಾನು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇವತ್ತು ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಈ ಕಳೆದ 4 ದಶಕಗಳಿಂದ ಏನು ಅನ್ಯಾಯ ಆಗಿದೆ ಈ ಸಮುದಾಯಕ್ಕೆ ಮೀಸಲಾತಿನ ಹೆಚ್ಚಿಸ್ತಾರೆ ಅನ್ನುವಂಥ ಆಶ್ವಾಸನೆ ಇವತ್ತು ನಮ್ಮದಾಗಿದೆ ಅನ್ನುವಂಥದ್ದು. ಜಾತ್ರೆಯಲ್ಲಿ ಇತರ ಪ್ರಮುಖ ಅಂಶಗಳು ಯಾವುದು ಸರ್? ಬಿಟ್ಟು ಮೀಸಲಾತಿ ಬಿಟ್ಟು ಈ ಜಾತ್ರೆ ಅಂತಂದರೆ ಇದು ಜಾಗೃತಿಯನ್ನು ಈ ಬುಡಕಟ್ಟು ಸಮುದಾಯವನ್ನು ಜಾಗೃತಿಯನ್ನು ಮಾಡಿಸುವಂಥದ್ದು ಮತ್ತು ಸಮಾಜದ ಮುಖ್ಯವಾಹಿನಿಗೆ ಬರೋ ನಿಟ್ಟಿನಲ್ಲಿ ಅನೇಕ ವಿಚಾರ ಗೋಷ್ಠಿಗಳನ್ನ, ಮಹಿಳಾ ಗೋಷ್ಠಿ, ನೌಕರರ ಗೋಷ್ಠಿ, ಸಾಂಸ್ಕೃತಿಕ ಗೋಷ್ಠಿ, ಹಾಗೆಯೇ ಸಾಮೂಹಿಕ ವಿವಾಹಗಳು ಮತ್ತು ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಐತಿಹಾಸಿಕ ಸಮಾವೇಶ, ರಾಜ್ಯದಲ್ಲಿರ್ತಕ್ಕಂಥ ಪ್ರಮುಖ ಪಕ್ಷದ ಮಹನೀಯರನ್ನು, ಗೌರವಾನ್ವಿತರನ್ನು ಮತ್ತು ಮಹಾನ್ ಸಾಧಕರನ್ನು ಕರೆಸಿ ಇಲ್ಲಿ ಅವರ ಮುಖೇನ ನಾವು ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು. ಹಾಗಾಗಿ ಜಾತ್ರೆ ಅಂದರೆ ಕೇವಲ ಬರೀ ಜಾತ್ರೆ ಮಾಡಿಕೊಂಡು ಸಂತೋಷ ಪಟ್ಟು ಬರೋದು ಅಷ್ಟೇ ಅಲ್ಲ, ಸಂತೋಷದ ಜೊತೆಗೆ ನಾವು ಇವತ್ತು ಏನಿದ್ದೇವೆ, ಮುಂದೆ ಏನಾಗಬೇಕಾಗಿದೆ, ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುವಾಗೆ ಇತಿಹಾಸವನ್ನು ಅರಿಯಲಾರ್ದವ ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಹೇಳ್ತಾರೆ. ನಮ್ಮ ಇತಿಹಾಸ ಪರಂಪರೆ ಚರಿತ್ರೆಯನ್ನು ಅರಿಯೋದ್ರ ಮುಖೇನ ಸಮಕಾಲೀನ ಸಮಸ್ಯೆಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಜಾತ್ರೆಯಲ್ಲಿ ನಾವೆಲ್ಲರೂ ಪಕ್ಷಾತೀತವಾಗಿ ಸಂಘಟನೆಗೊಳ್ಳೋದ್ರ ಮೂಲಕವಾಗಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡುವ ನಿಟ್ಟಿನಲ್ಲಿ ವಾಲ್ಮೀಕಿ ಜಾತ್ರೆ ಅದರ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕರೀಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಶಿರಾದ ಜ್ಯೋತಿ ನಗರದ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ 1ನೇ ವರ್ಷದ ಪುಣ್ಯಸ್ಮರಣೆ ನಡೆಸಲಾಯಿತು. ಶಿರಾದ ಜ್ಯೋತಿ ನಗರದ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ 1ನೇ ವರ್ಷದ ಪುಣ್ಯಸ್ಮರಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಆರ್ ಉಗ್ರೇಶ್, ಮಾಜಿ ನಗರಸಭೆ ಸದಸ್ಯರು ಆರ್ ಡಿ ಮಂಜುನಾಥ್, ಶ್ರೀನಿವಾಸ್, ವಸಂತ, ಮೂರ್ತಿ, ಕಿರಣ್, ರಾಜು, ನಿಸರ್ಗ ಮೋಟಾರ್ಸ್ ಸುರೇಶ್, ಗೆಳೆಯರ ಬಳಗ ಜ್ಯೋತಿ ನಗರ ಶಿರಾ. ಶಿರಾ ತಾಲೂಕು ಎಲೆಯೂರಿನಲ್ಲಿ ಜಾನಪದ ಕಲೋತ್ಸವ 2020 ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆಸಲಾಯಿತು.
ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.